ಆತ್ಮೀಯ ಸ್ನೇಹಿತರೆ ಗೂಗಲ್ ಇನ್ಪುಟ್ ಟೂಲ್ಸನ್ನು ನಾವು ಕಂಪ್ಯೂಟರ್ದಲ್ಲಿ ಹೇಗೆ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಅನ್ನೋದನ್ನು ಈಗ ಇದ್ದೀನಿ ಇಷ್ಟು ದಿನಗಳವರೆಗೆ ಗೂಗಲ್ ಗೂಗಲ್ದವರು ಇನ್ಪುಟ್ ಟೂಲ್ಸನ್ನು ಸೌಲಭ್ಯವನ್ನು ಕೊಟ್ಟಿದ್ದರು ಈಗ ಆ ಸೌಲಭ್ಯವನ್ನು ತೆಗೆದುಹಾಕಿದ್ದಾರೆ ಆದರೆ ಈಗಿರೋದು ಮಾತ್ರ ಓನ್ಲಿ ಗೂಗಲ್ ಕ್ರೋಮದ ಎಕ್ಸ್ಟೆನ್ಷನ್ನಾಗಿ ಅದನ್ನು ಬಳಕೆ ಮಾಡ್ಬೋದು ನಾವು ಯಾವುದೇ ವೆಬ್ಸೈಟ್ ಆಗಲಿ ಯಾವುದೇ ಬ್ರೌಜರ್ ಆಗಲಿ ಎಲ್ಲಿ ನಮ್ಮ ಭಾರತೀಯ ಭಾಷೆಗಳನ್ನು ಬರೀಲಿಕ್ಕೆ ಸಾಧ್ಯ ಇಲ್ಲೋ ಅಲ್ಲೆಲ್ಲ ನಾವು ಭಾರತೀಯ ಭಾಷೆಯನ್ನು ಬರೀಬೇಕಾದ್ರೆ ಗೂಗಲ್ ಇನ್ಪುಟ್ ಟೂಲು ಭಾಳ ಅವಶ್ಯಕ ಹಾಗಾದರೆ ಆ ಗೂಗಲ್ ಇನ್ಪುಟ್ ಟೂಲನ್ನು ನಾವು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಇನ್ಸ್ಟಾಲ್ ಮಾಡಬೇಕು ಅನ್ನೋದನ್ನು ಈಗ ತಿಳಿಸ್ಕೊಡ್ತಾ ಇದ್ದೀನಿ ಈಗ ನೀವು ಗೂಗಲ್ ಕ್ರೋಮನ್ನು ಓಪನ್ ಮಾಡಿಕೊಡ್ರಿ ಆಮೇಲೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿ ಆ ಗೂಗಲ್ ಅನ್ ಇನ್ಪುಟ್ ಟೂಲ್ಸನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಈಸಿಯಾಗಿ ನಿಮ್ಮ ಕಂಪ್ಯೂಟರ್ದಲ್ಲಿ ಇನ್ಸ್ಟಾಲ್ ಮಾಡ್ಕೋಬೋದು ಈಗ ನೋಡಿರಿ ಈಗ ನಾನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈಗ ನೋಡಿರಿ ನಾ ಕಾಪಿ ಮಾಡಿ ಅದನ್ನ ಇಲ್ಲಿ ಪೇಸ್ಟ್ ಮಾಡಿದ್ದೀನಿ ಈಗ ಈ ರೀತಿಯಾಗಿ ಫೈಲ್ ಓಪನ್ ಆಯಿತು ಈಗ ಇಲ್ಲಿ ಅದರ ಸೈಜ್ ಎಷ್ಟಿದೆ ನೋಡಿರಿ ಇಲ್ಲಿ ಎಷ್ಟು ಏಟ್ ಪಾಯಿಂಟ್ ಒನ್ ಏಯ್ಟ್ ಪಾಯಿಂಟ್ ನೈನ್ ಎಮ್ ಬಿ ಇದೆ ಏಯ್ಟ್ ಪಾಯಿಂಟ್ ನೈನ್ ಎಮ್ ಬಿ ಭಾಳ ಚಿಕ್ಕ ಪೈಲು ಆದರೆ ಅಷ್ಟೇ ಉಪ ಉಪಯುಕ್ತ ಇದೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಂಡು ಈಗ ಡೌನ್ಲೋಡ್ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿ ಈಗ ಸ್ಟಾರ್ಟ್ ಡೌನ್ಲೋಡ್ ಅಂತ ಬಂತು ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆವಾಗ ಈಸಿಯಾಗಿ ಡೌನ್ಲೋಡ್ ಆಗ್ತದೆ ನಾನು ಆಲ್ರೆಡಿ ಅದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಇದನ್ನು ಕ್ಯಾನ್ಸಲ್ ಮಾಡ್ಕೊತೀನಿ ಡೌನ್ಲೋಡ್ ಆದಂಥ ಫೈಲನ್ನು ಹೇಗೆ ಇನ್ಸ್ಟಾಲ್ ಮಾಡಬೇಕು ಅನ್ನೋದನ್ನು ತಿಳಿಸ್ತೀನಿ ಎಲ್ಲಿ ನೋಡ್ರಿ ಗೂಗಲ್ ಇನ್ಪುಟ್ ಟೂಲು ಅಂತಿದೆ ಇದನ್ನು ಓಪನ್ ಮಾಡ್ಕೊಳ್ತೀನಿ ಓಪನ್ ಮಾಡಿದ ತಕ್ಷಣ ಈ ರೀತಿ ಕಾಣಿಸ್ತದೆ ಮತ್ತು ಗೂಗಲ್ ಇನ್ಪುಟ್ ಟೂಲ್ ಅಂತಿದೆಯಲ್ಲ ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಇಷ್ಟು ಎರಡು ಫೈಲ ಸಿಗ್ತಾವೆ ಈ ಎರಡು ಫೈಲನ್ನು ನಾವು ಏನು ಮಾಡ್ಕೋಬೇಕು ಇನ್ಸ್ಟಾಲ್ ಮಾಡ್ಕೋಬೇಕು ಇದು ಹೇಗೆ ಇನ್ಸ್ಟಾಲ್ ಮಾಡ್ಕೋಬೇಕಂದ್ರೆ ಇವೆರಡು ಅಪ್ಲಿಕೇಶನ್ ಮೇಲೆ ಡಬಲ್ ಕ್ಲಿಕ್ ಮಾಡಿರಿ ಈಗ ನೋಡಿರಿ ಈ ರೀತಿಯಾಗಿ ಫಿನಿಶ್ ಹಾಗೆಯೇ ಮೇಲಿಂದಕ್ಕೂ ಮಾಡಿರಿ ಈಸಿಯಾಗಿ ನಿಮ್ಮ ಪಿ ಸಿಯಲ್ಲಿ ಇನ್ಸ್ಟಾಲ್ ಆಗ್ತದೆ ಆಮೇಲೆ ಅದನ್ನು ನಾವು ಭಾರತೀಯ ಭಾಷೆಗಳನ್ನು ಬರಲಿಕ್ಕೆ ಉಪಯೋಗಿಸ್ಕೋಬೋದು ಧನ್ಯವಾದಗಳು